ಯಲ್ಲಾಪುರ ಪಟ್ಟಣದ ತಳೀಕೆರೆ ರಸ್ತೆಯ ಪಕ್ಕದಲ್ಲಿ ಕಾಡಿನಲ್ಲಿ ಮಣ್ಣು ಒಗೆದು ಮುಚ್ಚಿರುವ ಕುರುಹು ಪತ್ತೆಯಾಗಿದ್ದು ಇಲ್ಲಿ ಮಗುವನ್ನು ಹೂತು ಹಾಕಲಾಗಿದೆ ಎಂಬ ವದಂತಿ ಹರಡಿ ಸ್ಥಳೀಯರು ಆತಂಕಕ್ಕೆ ಕಾರಣವಾಗಿದೆ. ಪಟ್ಟಣದ ತಳೀಕೆರೆ ರಸ್ತೆಯ ಪಕ್ಕದ ಕಾಡಿನಲ್ಲಿ ಬುಧವಾರ ಬೆಳಗ್ಗೆ ಮಣ್ಣು ಒಗೆದು ಪುನಃ ಮುಚ್ಚಿ ಹಾಕಿರುವುದು ಕಂಡುಬಂದಿದೆ. ಇಲ್ಲಿ ಬೇಡವಾದ ಮಗುವಿನ ಶವವನ್ನು ಹೂಳಲಾಗಿದೆ ಎಂಬ ಶಂಕೆ ವ್ಯಕ್ತಪಡಿಸಲಾಗಿದ್ದು ಸ್ಥಳೀಯರಾದ ಮಹಿಳಾ ಕ್ರಾಂತಿ ಸಂಘಟನೆಯ ಪ್ರತಿನಿಧಿ ಸಕೀನಾ ಸೈಯದ್ ಅವರು ಈ ಕುರಿತು ಪೊಲೀಸರು ಹಾಗೂ ಸಿಡಿಪಿಒ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಸ್ಥಳ ಪರಿಶೀಲಿಸಿದ್ದು ಸ್ಥಳೀಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವಿಚಾರಿಸಿ ಬಳಿಕವಷ್ಟೇ ಮಣ್ಣು ಒಗೆದು ಮುಂದಿನ ಕ್ರಮ ಕೈಗೊಳ್ಳಲಾಗುವುದಾಗಿ ತಿಳಿಸಿದ್ದಾರೆ. ಸಿಡಿಪಿಒ ಇಲಾಖೆಯವರು ಇದಕ್ಕೆ ಸರಿಯಾದ ಸ್ಪಂದನೆ ನೀಡಿಲ್ಲ ಎಂದು ಸಕೀನಾ ಸೈಯದ್ ಹೇಳಿದ್ದು ಮಗುವನ್ನು ಹೂತಿರುವ ಬಗ್ಗೆ ವದಂತಿ ಹಬ್ಬಿದ್ದು ಈ ಕುರಿತು ಖಾತ್ರಿಪಡಿಸಿಕೊಂಡು ಜನರಲ್ಲಿ ಉಂಟಾಗಿರುವ ಸಂಶಯ ದೂರ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಯಲ್ಲಾಪುರ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದಿರಾಗಾಂಧಿಯವರ 102ನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ ಭೀಮಣ್ಣ ನಾಯ್ಕ ಮಾತನಾಡಿ, ಇಂದಿರಾಗಾಂಧಿಯವರು ಗರೀಬಿ ಹಟಾವುದಂತಹ ಕಾರ್ಯಕ್ರಮವನ್ನು ಜಾರಿಗೆ ತಂದು ಬಡತನ ನಿರ್ಮೂಲನಕ್ಕೆ ಪ್ರಯತ್ನಿಸಿದರು, ದೇಶದಲ್ಲಿ ಆಹಾರ ಕ್ರಾಂತಿಯನ್ನುಂಟು ಮಾಡಿದರು ಎಂದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಕೋಆರ್ಡಿನೇಟರ್ ಶಂಭು ಶೆಟ್ಟಿ, ತಾಲೂಕು ಅಧ್ಯಕ್ಷ ಡಿಎನ್ ಗಾಂವ್ಕರ್, ಜಿಲ್ಲಾ ಪ್ರಚಾರ ಸಮಿತಿ ಸಂಚಾಲಕ ವೇಣುಗೋಪಾಲ್ ಮುದ್ಗುಣಿ, ಪಟ್ಟಣ ಪಂಚಾಯತ್ ಸದಸ್ಯ ಕೈಸರ್ ಸೈಯದ್ ಅಲಿ, ಸಂಚಾಲಕ ಉಲ್ಲಾ ಶಾನ್ಬಾಗ್, ರವಿ ನಾಯ್ಕ್, ಪ್ರಹ್ಲಾದ್ ಆಚಾರ್ಯ, ವಿಎಸ್ ಭಟ್ ಉಪಸ್ಥಿತರಿದ್ದರು. ಭಟ್ಕಳ ಪುರಸಭೆಯ ವ್ಯಾಪ್ತಿಯಲ್ಲಿ ಮಣಕೂಳಿ ಮಾರುತಿನಗರ ಹಾಗೂ ಸುತ್ತಮುತ್ತಲ ಪ್ರದೇಶದಲ್ಲಿ ಹೆದ್ದಾರಿ ಅಗಲೀಕರಣ ಕಾಮಗಾರಿಯಿಂದ ಮಳೆಗಾಲದಲ್ಲಿ ಅನುಭವಿಸಿದ್ದ ಸಂಕಷ್ಟದ ಹಿನ್ನೆಲೆಯಲ್ಲಿ ಮಣಕೂಳಿ ಹೆದ್ದಾರಿ ಹೋರಾಟ ಸಮಿತಿ ವತಿಯಿಂದ ಮಣಕೂಳಿ ಹನುಮಂತ ದೇವಸ್ಥಾನದಲ್ಲಿ ಸಭೆ ಸೇರಿ ಹಲವು ನಿರ್ಣಯ ಕೈಗೊಳ್ಳಲಾಯಿತು. ಹೋರಾಟವು ಕೇವಲ ಹೆದ್ದಾರಿ ಅಗಲೀಕರಣಕ್ಕಷ್ಟೇ ಸೀಮಿತವಾಗಿರದೆ ಗ್ರಾಮದ ಹಾಗೂ ಸುತ್ತಮುತ್ತಲ ಗ್ರಾಮದ ಸಮಸ್ಯೆಯ ಕುರಿತು ಹೋರಾಡಲು ಹಾಗೂ ಅಂತರ್ಜಲ ಸಂರಕ್ಷಣೆ ಶ್ರಮಿಸುವುದು ಮತ್ತು ಸರ್ಕಾರದ ಸೌಲಭ್ಯಗಳನ್ನು ಗ್ರಾಮಕ್ಕೆ ಬಳಸಿಕೊಳ್ಳುವ ನಿಟ್ಟಿನಲ್ಲಿ ತಾತ್ಕಾಲಿಕ ಹೆದ್ದಾರಿ ಹೋರಾಟ ಸಮಿತಿಯನ್ನು ವಿಸರ್ಜಿಸಿ ಶಾಶ್ವತ ಸಮಿತಿ ರಚಿಸಲು ತೀರ್ಮಾನ ಕೈಗೊಂಡಂತೆ ಮಣಕೂಳಿ ಹಾಗೂ ಮಾರುತಿ ನಗರಾಭಿವೃದ್ಧಿ ಸಮಿತಿ ಎಂದು ನಾಮಕರಣ ಮಾಡಲಾಯಿತು. ನೂತನ ಸಮಿತಿಯ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದ್ದು ಅಧ್ಯಕ್ಷರನ್ನಾಗಿ ಸತೀಶ್ ಕುಮಾರ್ ನಾಯ್ಕ ಆಯ್ಕೆಯಾದರು. ಗೌರವಾಧ್ಯಕ್ಷರಾಗಿ ರಾಘವೇಂದ್ರ ಮಠದ ಟ್ರಸ್ಟಿನ ಗಣಪತಿ ಪ್ರಭು, ಕಾರ್ಯದರ್ಶಿಯಾಗಿ ನಾಗರಾಜ್ ನಾಯ್ಕ ದೇವಾಡಿಗ ಇವರನ್ನು ಆಯ್ಕೆ ಮಾಡಲಾಯಿತು. ತಮ್ಮ ಪುತ್ರ ಬಾಪುಗೌಡ ಪಾಟೀಲ್ ಕಾಂಗ್ರೆಸ್ಸಿಗೆ ಸೇರ್ಪಡೆಯಾಗುವುದಾಗಿ ಘೋಷಿಸಿರುವುದು ಅವರ ವೈಯಕ್ತಿಕ ನಿಲುವು ಎಂದು ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ನಿಗಮದ ಅಧ್ಯಕ್ಷ ವಿಎಸ್ ಪಾಟೀಲ್ ಹೇಳಿದರು. ಈ ಕುರಿತು ಯಲ್ಲಾಪುರದಲ್ಲಿ ಬುಧವಾರ ಹೇಳಿಕೆ ನೀಡಿದ ಅವರು, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವರ ಅಭಿಪ್ರಾಯ ವ್ಯಕ್ತಪಡಿಸಲು ಅವಕಾಶವಿದೆ. ಕಳೆದ 6 ವರ್ಷಗಳಿಂದ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದು ನಮ್ಮ ನಡುವೆ ಸಂಪರ್ಕ ಒಡನಾಟ ಅಷ್ಟಾಗಿ ಇಲ್ಲ. ನಮಗೆ ಮುಜುಗರ ಉಂಟು ಮಾಡುವ ದೃಷ್ಟಿಯಿಂದ ಕಾಂಗ್ರೆಸ್ಸಿನವರು ಆತನನ್ನು ಸೆಳೆದುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಇದರಿಂದ ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಬಿಜೆಪಿಗೆ ಯಾವುದೇ ನಷ್ಟ ಆಗುವುದಿಲ್ಲ ಎಂದರು. ಉಪಚುನಾವಣೆ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ನಾಮಪತ್ರ ಸಲ್ಲಿಕೆ ಕಾರ್ಯ ಮುಗಿದು ಚುನಾವಣೆಯ ಸ್ಪರ್ಧಿಗಳ ಸ್ಪಷ್ಟ ಚಿತ್ರಣ ಮೂಡಿಬಂದಿದೆ. ಅರಣ್ಯ ಅತಿಕ್ರಮಣ ಹೋರಾಟಗಾರ ಎ ವೀರೇಂದ್ರ ನಾಯ್ಕ ಸ್ಪರ್ಧಿಸುವಲ್ಲಿ ದಿಶೆಯಲ್ಲಿ ಮುನ್ಸೂಚನೆ ನೀಡಿದ್ದರೂ ಪ್ರಸಕ್ತ ಚುನಾವಣೆಯಲ್ಲಿ ಅವರು ಮತ್ತು ಅವರ ಬೆಂಬಲಿಗರು ರಾಜಕೀಯ ನಡೆ ಯಾವ ಕಡೆ ಎಂಬ ಜಿಜ್ಞಾಸೆ ಕ್ಷೇತ್ರದಲ್ಲಿ ಮೂಡಿದೆ. ಕಳೆದ ಚುನಾವಣೆಯಲ್ಲಿ ಸೋತ ನಂತರವೂ ಕ್ಷೇತ್ರದಲ್ಲಿ ಚಟುವಟಿಕೆಗಳಿಂದ ಸಕ್ರಿಯವಾಗಿದ್ದು ಅರಣ್ಯ ಅತಿಕ್ರಮಣದಾರರ ಸಮಸ್ಯೆಗಳಿಗೆ ಸ್ಪಂದಿಸಿ ಸಾಕಷ್ಟು ಸಂಘಟನೆ ಹೋರಾಟ ಸಭೆ ಸಮಾರಂಭಗಳ ಮೂಲಕ ಅತಿಕ್ರಮಣ ಮತದಾರರ ಒಲವುಗೊಳಿಸುವಲ್ಲಿ ಸಾಕಷ್ಟು ಕಾರ್ಯಕ್ರಮವನ್ನು ಜರುಗಿಸಿದ್ದಲ್ಲದೆ ಅತಿಕ್ರಮಣದಾರರ ಹಿತ ಕಾಪಾಡುವಲ್ಲಿ ಹಾಗೂ ಹಕ್ಕನ್ನು ನೀಡುವಲ್ಲಿ ಉಂಟಾದ ಕಾನೂನಿನ ತೊಡಕು ವ್ಯವಹರಣೆ ಉಚ್ಚ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲಿಸಿ ಪ್ರಶಂಸೆ ಪಾತ್ರರಾಗಿದ್ದಾರೆ. ಪ್ರಸಕ್ತ ಚುನಾವಣೆಗೆ ಸಾಕಷ್ಟು ತಯಾರಿ ನಡೆಸಿದ್ದಾಗ್ಯೂ ಅಭ್ಯರ್ಥಿ ತನ್ನ ತೋರಿಸುವಲ್ಲಿ ರವೀಂದ್ರ ನಾಯ್ಕ ಹಿಂದೇಟು ಹಾಕಿರುವುದು ಮಾತ್ರ ಚರ್ಚೆಗೆ ಗ್ರಾಸವಾಗಿದೆ. ಕ್ಷೇತ್ರಾದ್ಯಂತ ಕಳೆದ ಚುನಾವಣೆಯಲ್ಲಿ ಸೋತ ನಂತರವೂ ಹೊಸ ಕಾರ್ಯಪಡೆ ರಚಿಸಿ ಜನಸಾಮಾನ್ಯರಿಗೆ ಸ್ಪಂದಿಸುವಲ್ಲಿ ಅತಿವೃಷ್ಟಿ, ಬೆಳೆ ನಷ್ಟ, ಬೆಳೆ ಪರಿಹಾರ, ಆನೆ ಹಾವಳಿಯಿಂದ ರೈತರು ಕಂಗಾಲಾಗಿರುವಂಥ ಸಂದರ್ಭದಲ್ಲಿ ಸಾಮೂಹಿಕವಾಗಿ ಬೆಳೆ ನಷ್ಟ ಪರಿಹಾರಕ್ಕಾಗಿ ಜಿಲ್ಲಾಡಳಿತಕ್ಕೂ ಆಗ್ರಹಿಸಿದ್ದರು.